ಹಾಯ್ ಫ್ರೆಂಡ್ಸ್, ನಿಮಗೆಲ್ರಿಗೂ ಮತ್ಸ್ಯ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಸ್ಕರ್ ಫಿಶ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಫ್ರೀ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ ಬೆಲ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಆಸ್ಕರ್ ಫಿಶ್ ಅನ್ನೋದು ಈ ಸಿಚ್ಲಿಡ್ ಜಾತಿಗೆ ಸೇರಿದ ಮೀನು. ಇದು 12 ಇಂಚಿನವರೆಗೆ ಬೆಳೆಯುವ ಸುಂದರವಾದ ಮೀನು. ಈ ಮೀನುಗಳು ಸಾಮಾನ್ಯವಾಗಿ ಬ್ರೆಜಿಲ್, ಕೊಲಂಬಿಯಾ, ಪೆರು ಹಾಗೆ ಅಮೆಜಾನ್ ರಿವರ್ಗಳಲ್ಲಿ ಕಂಡುಬರುವಂತಹ ಮೀನು. ಈ ವಿಡಿಯೋದಲ್ಲಿ ಇವುಗಳ ಟ್ಯಾಂಕ್ ಸೆಟಪ್, ವಾಟರ್ ಕಂಡೀಷನ್, ಟ್ಯಾಂಕ್ ಮೇಟ್ಸ್, ಡಯಟ್ಸ್ ಹಾಗೆ ಇವುಗಳನ್ನು ಹೇಗೆ ಕೇರ್ ಮಾಡಬೇಕು ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಮೀನುಗಳ ಟ್ಯಾಂಕ್ ಸೆಟಪ್ ಹೇಗೆ ಮಾಡಬೇಕು ಅಂತ ಹೇಳಿ ನೋಡೋಣ. ಇವು 12 ಇಂಚಿನವರೆಗೆ ಬೆಳೆಯುವ ಮೀನುಗಳು. ಇವು ತುಂಬ ಅಗ್ರೆಸಿವ್ ಫಿಶ್ ಆಗಿರುತ್ತೆ. ಇದರಿಂದ ಇವುಗಳಿಗೆ ದೊಡ್ಡ ತೊಟ್ಟಿಯಲ್ಲಿ ಸಾಕುವುದು ಉತ್ತಮ. ಸಣ್ಣ ಅಕ್ವೇರಿಯಂಲ್ಲಿ ಇವುಗಳನ್ನು ಸಾಕೋದ್ರಿಂದ ಇವು ಬೇಗ ಬೆಳೆಯೋದಿಲ್ಲ, ಹಾಗೆ ಇವುಗಳಿಗೆ ಸ್ಟ್ರೆಸ್ ಆಗುತ್ತೆ. ಇವುಗಳನ್ನು ಸಾಕಬೇಕಂದ್ರೆ ಸಣ್ಣ ಮೀನಾಗಿದ್ದರೆ 50 ಲೀಟರ್ಸ್ ನೀರು ಹಿಡಿಯೋಷ್ಟು ದೊಡ್ಡ ಅಕ್ವೇರಿಯಂ ಬೇಕಾಗುತ್ತೆ. ಅಕ್ವೇರಿಯಂಗೆ ಟಾಪ್ನ ಅವಶ್ಯಕತೆ ಇರುತ್ತೆ. ಕೆಲವೊಮ್ಮೆ ಇವು ಅಕ್ವೇರಿಯಂಯಿಂದ ಮೇಲೆ ಹಾರುವ ಸಾಧ್ಯತೆ ಇರುತ್ತೆ. ಇನ್ನು ಇವುಗಳಿಗೆ ಅಕ್ವೇರಿಯಂ ಕೆಳಗೆ ಗ್ರಾವೆಲ್ಸ್ನ ಅವಶ್ಯಕತೆ ಇರುತ್ತೆ. ಇವು ಸಿಚ್ಲಿಡ್ ಜಾತಿಯ ಮೀನಾಗಿರೋದ್ರಿಂದ ಇವು ಗ್ರಾವೆಲ್ಸನ್ನು ಅವಾಗವಾಗ ಕೆದರ್ತಾ ಇರುತ್ತೆ. ಅದಕ್ಕೆ ಸಣ್ಣ ಗ್ರಾವೆಲ್ಸ್ ಅಥವಾ ಅಕ್ವೇರಿಯಂ ಸ್ಯಾಂಡ್ ಹಾಕಿದರೆ ಒಳ್ಳೆಯದು. ಇದರ ಜೊತೆ ಅಕ್ವೇರಿಯಂ ಡೆಕೋರೇಷನ್ಸ್ಗೆ ಕಲ್ಲುಗಳನ್ನು ಇಡ್ಬೋದು. ಇನ್ನು ಇವುಗಳಿಗೆ ಒಳ್ಳೆಯ ನೀರಿನ ಅವಶ್ಯಕತೆ ಇರುತ್ತೆ. ನೀರಿನ ಪಿ ಹೆಚ್ ಅನ್ನು 6.8 ಇಂದ 7.2 ಒಳಗೆ ಇರುವಂತೆ ನೋಡ್ಕೋಬೇಕು. ಇನ್ನು ನೀರಿನ ಟೆಂಪ್ರೇಚರ್ ವಿಷಯಕ್ಕೆ ಬಂದರೆ 26 ರಿಂದ 28 ಡಿಗ್ರಿ ಸೆಂಟಿಗ್ರೇಡ್ ಇರುವಂತೆ ಕಾಪಾಡಬೇಕು. ಇದಕ್ಕೆ ಹೀಟರ್ ಹಾಕಿದರೆ ಉತ್ತಮವಾಗಿರುತ್ತೆ. ಇನ್ನು ನೀರಿನ ಗುಣಮಟ್ಟವನ್ನು ಕಾಪಾಡೋಕ್ಕೆ ಫಿಲ್ಟರ್ನ ಅವಶ್ಯಕತೆ ಇರುತ್ತೆ. ಇನ್ನು ಇವುಗಳ ಟ್ಯಾಂಕ್ ಮೇಟ್ಸ್ ವಿಷಯಕ್ಕೆ ಬಂದರೆ ನಾನು ಮುಂಚೆನೇ ಹೇಳಿದಂತೆ ಇವು ಅಗ್ರೆಸಿವ್ ಫಿಶ್ಗಳು. ಇವು ಬೇರೆ ಕಮ್ಯುನಿಟಿಯ ಫಿಶ್ಗಳ ಜೊತೆ ಸಾಮಾನ್ಯವಾಗಿ ಹೊಂದಿಕೊಳ್ಳೋದಿಲ್ಲ, ಬೇರೆ ಮೀನುಗಳಿಗೆ ತೊಂದರೆ ಕೊಡುತ್ತೆ. ಅದರಿಂದ ಒಂದೇ ಕಮ್ಯುನಿಟಿಯ ಫಿಶ್ಗಳನ್ನು ಒಟ್ಟಿಗೆ ಸಾಕ್ಬೋದು. ಇದರಲ್ಲಿ ಕೂಡ ತುಂಬ ವೆರೈಟಿ ಫಿಶ್ಗಳು ಸಿಗುತ್ತೆ, ಇವುಗಳನ್ನು ಒಟ್ಟಿಗೆ ಸಾಕ್ಬೋದು. ಇವು ಸಣ್ಣ ಮೀನಾಗಿದ್ದರೆ ಇವುಗಳ ಜೊತೆ ಗ್ರೀನ್ ಟೆರರ್, ಕಾನ್ವಿಕ್ ಸಿಚ್ಲಿಡ್, ಪ್ಲೇಕೋಸ್, ಪಿರಾನಾ ಫಿಶ್ಗಳನ್ನು ಸಾಕ್ಬೋದು. ಆದಷ್ಟು ಒಂದೇ ಕಮ್ಯುನಿಟಿಯ ಫಿಶ್ಗಳನ್ನು ಸಾಕೋದು ಒಳ್ಳೆಯದು. ಇನ್ನು ಇವುಗಳ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಮಾಂಸಾಹಾರಿ ಮೀನುಗಳಾಗಿದ್ದು ಇವುಗಳಿಗೆ ಹೈ ನ್ಯೂಟ್ರಿಷನ್ ಫುಡ್ನ ಅವಶ್ಯಕತೆ ಇರುತ್ತೆ. ಇವುಗಳಿಗೆ ಮಾರುಕಟ್ಟೆಯಲ್ಲಿ ಸಿಗೋ ಸಿಚ್ಲಿಡ್ ಫುಡ್ಗಳನ್ನು ಬಳಸ್ಬೋದು. ಇದರ ಜೊತೆ ಬ್ಲಡ್ ವರ್ಮ್ಸ್, ಫ್ಲೇಕ್ಸ್ ಫುಡ್, ಟ್ಯೂಬಿಫೆಕ್ಸ್, ಶ್ರಿಂಪ್ಸ್ ಕೊಡೋದ್ರಿಂದ ಇವುಗಳ ಬಣ್ಣ ಗಾತ್ರವನ್ನು ಹೆಚ್ಚಿಸ್ಬೋದು. ಇವುಗಳಿಗೆ ಸಣ್ಣ ಸಣ್ಣ ಮೀನುಗಳನ್ನು ಲೈವ್ ಫೀಡಿಂಗ್ಸ್ಗಳಾಗಿ ಬಳಸ್ಬೋದು. ಇನ್ನು ಇವುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಏನಂದರೆ ಕೆಲವು ವೆರೈಟಿ ಆಸ್ಕರ್ಗಳು ಸ್ವಲ್ಪ ದಿನದ ನಂತರ ಬಣ್ಣ ಕಡಿಮೆ ಆಗುತ್ತೆ. ಇದಕ್ಕೆ ಸ್ಪೈರುಳಿನ ಫ್ಲೇಕ್ಸ್ ಅಥವಾ ಪೆಲೆಟ್ ಫುಡ್ಗಳನ್ನು ಕೊಡೋದ್ರಿಂದ ಬಣ್ಣವನ್ನು ಇಂಪ್ರೂವ್ ಮಾಡ್ಬೋದು. ಇನ್ನು ತುಂಬ ಜನ ಕೇಳೋ ಪ್ರಶ್ನೆ ಏನಂದರೆ ನಮ್ಮ ಮೀನು ಫುಡ್ಡನ್ನೇ ತಿಂತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಾರೆ. ಇದಕ್ಕೆ ಕಾರಣ ನೀವು ತಂದಂಥ ಮೀನು ಕೇವಲ ಲೈವ್ ಫೀಡಿಂಗ್ಸ್ಗಳನ್ನು ಮಾಡ್ತಿದ್ರೆ ಅದು ಪೆಲೆಟ್ ಫುಡ್ಗಳನ್ನು ತಿನ್ನೋಲ್ಲ. ಅದಕ್ಕೆ ಮುಂಚೆನೇ ಫುಡ್ ತಿನ್ನತ್ತಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ತರಬೇಕು. ಇನ್ನು ತುಂಬ ಜನ ಮಾಡೋ ತಪ್ಪೇನೆಂದರೆ ಈ ಮೀನುಗಳಿಗೆ ಎರೆಹುಳಗಳನ್ನು ಪ್ರೊಸೆಸಿಂಗ್ ಮಾಡದೆ ಕೊಡ್ತಾರೆ. ಎರೆಹುಳದಲ್ಲಿ ಮಣ್ಣಿರೋದ್ರಿಂದ ಅದು ಮೀನಿಗೆ ಇಂಟರ್ನಲ್ ಎಫೆಕ್ಟ್ ಮಾಡುತ್ತೆ. ಇದರಿಂದ ಇನ್ಫೆಕ್ಷನ್ ಆಗಿ ಅದು ಫುಡ್ಡನ್ನು ತಿನ್ನೋದನ್ನು ನಿಲ್ಲಿಸುತ್ತೆ. ಅದಕ್ಕೆ ಎರೆಹುಳ ಕೊಡೋದಾದರೆ ಮಣ್ಣುಗಳನ್ನು ಎರೆಹುಳದ ಹೊಟ್ಟೆಯಿಂದ ತೆಗೆದು ಕೊಡಬೇಕು. ಇನ್ನು ಈ ಮೀನುಗಳಿಗೆ ಕೂಡ ಎಲ್ಲ ಮೀನುಗಳಿಗೆ ಬರುವಂತಹ ಕಾಯಿಲೆಗಳು ಬರುತ್ತೆ. ಇದರ ಬಗ್ಗೆ ನಾನು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ರೆಫರ್ ಮಾಡ್ಬೋದು. ಈ ರೀತಿ ಕೇರ್ ಮಾಡಿದರೆ ನಿಮ್ಮ ಆಸ್ಕರ್ ಮೀನನ್ನು ತುಂಬ ಸಮಯದವರೆಗೆ ಸಾಕ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ಪ್ಫುಲ್ ಕಂಟೆಂಟ್ ಒಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.